ಹನುಮಂತ ನೀನ್ ಇಲ್ಲಿ ಲೋನ್ ಕೇಳೋಣ ಅಂತ ಬಂದಿದ್ದೆ. ಏನ್ ಇಷ್ಟೊಂದ್ ದುಡ್ಡು ತೊಳ್ತಾ ಇದ್ಯಾ? ಹೊಸ ಗಾಡಿ ಗಿಡಿ ಹಾಕ್ತಾ ಇದ್ಯಾ? ಇಲ್ಲಪ್ಪ, ನಮ್ಮ ಅಕ್ಕನ ಮದ್ವೆ ಅಲ್ಲ. ಓಹೋ, ಮದ್ವೆ ಖರ್ಚೆಲ್ಲ ನಿಂದೇನ ಹಾಗಾದ್ರೆ? ಏ ಇಲ್ಲಪ್ಪ, ಎಲ್ಲ ಅಪ್ಪನೇ ನೋಡ್ಕೊಂತಿದ್ರೆ ನಾವು ಸ್ವಲ್ಪ ಮದ್ವೆಗೆ ಸಹಾಯ ಮಾಡ್ಬೇಕಲ್ಲ, ಇಷ್ಟು ವರ್ಷ ಸಂಪಾದನೆ ಮಾಡಿದ್ದಕ್ಕೆ. ಇರೋದ್ ಒಬ್ಳೆ ಅಕ್ಕ ಅಲ್ವಾ? ಹೌದೌದು. ಬರ್ಲ ಒಳ್ಳೇದಾಗ್ಲಪ್ಪ. ಅವ್ರಿಗೇನು ಮಾಡ್ಬೇಡಪ್ಪ, ನಿನ್ ತಪ್ಪ ಯಾತಿ ನಿನ್ ಕಾಲ. ಎಲ್ರು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಬಡ್ಡಿ ಕಾಲವನ್ನು ಮುಂದಾಯಿಸೋದು ಸುಲಭ ಅಲ್ಲ. ಅಂತ ಐಡಿಯಾ ಯಾವನ್ಗಾದ್ರೂ ಇದ್ರೆ ಕೊನೆಗೆ ಅವನ್ ಕತೆ ಹೀಗೆ ಆಗೋದು. ಎಷ್ಟೋ ಧೈರ್ಯ ನಿನ್ಗೆ, ಆಟೋ ಡ್ರೈವರ್ ನೀನು. ಎಲ್ರ ಮುಂದೆ ನನ್ನ ಹಿಡ್ಕೊಂಡು ನನ್ ಮೈ ಮುಟ್ಟಿ ಅವಮಾನ ಮಾಡ್ತೀಯನು? ಇವ್ನ ಎಲ್ಲಿ ಹರಾಜ್ ಹಾಕಿ ನನ್ ಸಾಲ ವಸೂಲಿ ಮಾಡ್ತೀನಿ? ಅದೇನ್ ಮಾಡ್ಕೊತೀಯ? ಮಾಡ್ಕೊಳ್ಳಲ್ಲ ನಿನ್ನ ತಾಯಿ ಮಾತ್ರ ಹೊಲ್ಸು ಅಂದ್ಕೊಂಡಿದ್ದೆ. ನಿನ್ನ ದೇಹದ ರಕ್ತದ ಕಣಕಣನೂ ಹೊಲ್ಸೆ. ನಿನ್ನ ಹತ್ರ ಮಾತಾಡೋದು ಒಂದೇ, ಆ ಕೆಂಗಿರಿ ಪಾತ್ರ ಸ್ನಾನ ಮಾಡೋದು ಒಂದೇ. ಲೈ ಕಲ್ಪಿಸಾಚಿ ಸುನಾಮಿ ಅವ್ರು ನಿನ್ಗೆ ಎಷ್ಟು ಉಳ್ಕೊಳ್ಬೇಕಂದ್ರೆ ನಾನ್ ಬಿಸಾಕ್ತೀನಿ. ಏನಾ ನೂರು ಅನ್ಕೊಂಡ ಆಟ ಓಡಿಸಿ ಸಂಪಾದನೆ ಮಾಡಿದ ಪುರುಗಾಸ್ಗಳನ್ನೆಲ್ಲ ಸೇರಿಸ್ಕೊಡಕ್ಕೆ 50,000. ಬಾಯ ಅಣ್ಣ. ಅಣ್ಣ, ಇವಳು ಮುಖದ ಮೇಲೆ ಕ್ಯಾಕರ್ಸ್ ಮುಗಿದು. ನಿಮ್ ಪೇಪರ್ಸ್ ಎಲ್ಲ ಇಸ್ಕೋ. ಅಯ್ಯ ಕೊಡ ಪೇಪರ್ಸ್. ಏನೇನ್ ಮುಖ ನೋಡ್ತೀಯ? ದುಡ್ಡು ಬಿಸಾಕಿ ಬಿಸಾಕೋ ಪೇಪರ್. ಬಾಯ ಅಣ್ಣ, ಲೈಫ್ ಅಲ್ಲಿ ಸಾಲ ಮಾಡೋದೇ ಮೊದಲನೇ ತಪ್ಪು. ಅದರಲ್ಲಿ ನಿಂತ ದರ್ಬೇಸಿಗಳ ಹತ್ರ ಸಾಲ ಮಾಡೋದು ಇನ್ನೂ ತಪ್ಪು. ಗಂಜಿ ಕುಡಿದ್ ಬದುಕು, ಯಾವತ್ತೂ ಇನ್ನೊಬ್ಬರ ಮುಂದೆ ಕೈ ಚಾಚಬೇಡ. ಏನು ಮನೆಗೋಗಿ ಪರವಾಗಿಲ್ಲ, ಪಾಟ್ಲಿ ಕರ್ಕೊ ಹೊರಡೋಗಿ. ಅವನ ಬ್ಯಾಕ್ ಗ್ರೌಂಡ್ ಏನು ನಿಮಗೆ ಖರ್ಚು ಮಾಡ್ತು? ಹಾಕೊಳ್ಳಿ, ಇನ್ನೊಂದ್ಸಲ ನಾನೇ ಅವನನ್ನು ಕತ್ತು ಸಾಕ್ಬಿಡ್ತೀನಿ.